ಇದಕ್ಕೆ ಫ್ಲಕ್ಸ್ ಅಂತ ಕರೀತೀವಿ. ಸೊ ನೆಕ್ಸ್ಟ್ ಬರೋದು ಸೋಲ್ಡ್ರಿಂಗ್ ಲೆಡ್. ಲೆಡ್ ಲೆಡ್ ಇದ್ರೊಳಗೆ 60% ಲೆಡ್ ಇರ್ತದೆ, 40% ಟಿನ್ ಇರ್ತದೆ. ನೆಕ್ಸ್ಟ್ ನಾವು ಬರಬೇಕಾಗಿದ್ದು ಸೋಲ್ಡ್ರಿಂಗ್ ಐರನ್ ಅಂತೇಳಿ ನಾವು ಕರಿತೀವಿ. ಇದು 25 30 ವ್ಯಾಟದ ಸೋಲ್ಡ್ರಿಂಗ್ ಐರನ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ಜನರಲ್ ಪರ್ಪಸ್ ನಾವು ಯೂಸ್ ಮಾಡಬೇಕು. 25 30 ವ್ಯಾಟದ ಯೂಸ್ ಮಾಡ್ತೀವಿ. ನಿಮ್ಗೆ ಇವತ್ತು ಕಾಂಪೋನೆಂಟು ಮತ್ತು ವೈರ್ ಸೋಲ್ಡ್ರಿಂಗ್ ಅಂತ ಒಂದು ಹೇಳ್ಕೊಡ್ತೀನಿ ನೋಡ್ರಿ, ನೀವು ಪ್ರಾಕ್ಟೀಸ್ ಮಾಡಿರಿ. ಇದ್ರೊಳಗೆ ಒಂದು ಏನಂದ್ರೆ ಸೋಲ್ಡ್ರಿಂಗ್ ಯಾವಾಗಲೂ ಹಿಡಿಬೇಕಾದ್ರೆ ಹಿಂಗೆ ಪೆನ್ ಗತೆ ಹಿಡಿಬೇಕು. ಇದು ಮುಂದಿನ ಟಿಪ್ ಒಟ್ಟೆ ಹಿಡಿಬಾರ್ದು ಬಿಸಿ ಇರ್ಬೋದು. ಸೋಲ್ಡ್ರಿಂಗ್ ಐರನ್ ನಿಮಗೆ ಇದು ಆನ್ ಮಾಡಿ ಪ್ಲಗ್ ಹಾಕಿ ಆನ್ ಮಾಡಿ ಸಾಧಾರಣ 10 ನಿಮಿಷಕ್ಕೆ ಇದು ಬಿಸಿ ಆಗ್ತದೆ. ಸಿಲ್ವರ್ ಸ್ಪಂಜ್ ಆಫ್ ಮಾಡಿ ಸ್ಪಂಜ್ ಮಾಡಿ.